नमस्कार सोनी न्यूज के स्वागत नानु सोनिका। ಅಸತ್ಯದಿಂದ ಸತ್ಯದ ಕಡೆಗೆ ಅಂಧಕಾರದಿಂದ ಬೆಳಕಿನತ್ತ ಅಜ್ಞಾನದಿಂದ ಜ್ಞಾನದತ್ತ ವೈವ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಹಾಗೂ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ಬೀದರ್ ಜಿಲ್ಲೆ ಸಾರ್ವಜನಿಕರು ಸೋನಿ 9 ನ್ಯೂಸ್ ಬೀದರ್ ಸುದ್ದಿ ವಾಹಿನಿ ವೀಕ್ಷಕರು ಎನ್ಎಚ್ಡಿ ಕೇಬಲ್ ಆಪರೇಟರ್ಗಳು ಸೇರಿದಂತೆ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸೋನಿ 9 ನ್ಯೂಸ್ ಬೀದರ್ ವ್ಯವಸ್ಥಾಪಕ ಸಂಪಾದಕರು ಹಾಗೂ ಜಾತ್ಯತೀತ ಜನತಾ ದಳ ಪಕ್ಷ ಎಸ್ಸಿ ವಿಭಾಗದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಅವರು ಕೋರಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ವಾಲಿ ಎಂಟರ್ಪ್ರೈಸಸ್ ನಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಹಿರಿಯ ಪತ್ರಕರ್ತರ ಶಿವಶರಣಪ್ಪ ವಾಲಿ ಪರಿವಾರದಿಂದ ಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮ. ಬೀದರ್ ಗಾಂಧಿಗಂಜ್ ಹಮಲ್ ಮಾರುತಿ ಕೊಲೆ ಮುಗಿಲು ಮುಟ್ಟಿದ ಕುಟುಂಬದವರ ಅಕ್ರಂದನ. ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆ ಸಾಮಗ್ರಿಗಳಾದ ಚೆಂಡು, ಸಾವಂತಿ, ಹೂ, ಬಾಳೆಗಿಡ, ಕಬ್ಬುಗಳ ಖರೀದಿ ವ್ಯಾಪಾರ ಜೋರು. ಕೋವಿಡ್ 19 ಕೊರೋನಾ ವೈರಸ್ನಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ದೀಪಗಳ ಮಾರಾಟದಲ್ಲಿ ಇಳಿಕೆ. ದೀಪಾವಳಿ ಹಬ್ಬದ ಅಂಗವಾಗಿ ಪಟಾಕಿ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟ ಜನಾಧಿಕಾರಿಗಳಿಗೆ ಅಭಿನಂದಿಸಿದ ಪಟಾಕಿ ಮಾರಾಟ ವ್ಯಾಪಾರಿಗಳು. ಪ್ಲಾಸ್ಟಿಕ್ ಬಳಕೆ ಬೀದರ್ ನಗರದಲ್ಲಿ ಮುಂದುವರೆದ ಬೀದರ್ ನಗರಸಭೆ ಸಿಬ್ಬಂದಿಗಳ ಕಾರ್ಯಾಚರಣೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಸೋನಿ 9 ಸುದ್ದಿ ವಾಹಿನಿ ವೀಕ್ಷಕರಿಗೆ ಮತ್ತು ಎನ್ಎಕ್ಸ್ಟಿ ಕೇಬಲ್ ಆಪರೇಟರ್ಗಳಿಗೆ ಮತ್ತು ಎಲ್ಲ ಬೀದರ್ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲರ ಬದುಕಿನಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕೊಟ್ಟು ಈ ದೀಪಾವಳಿಯಲ್ಲಿ ಒಂದು ಅವರ ಜೀವನದಲ್ಲಿ ಒಂದು ಕತ್ತಲೆ ಇದೆ ಆ ಕತ್ತಲೆಯನ್ನು ಹೋಗಲಾಡಿಸಿ ಅವರೆಲ್ಲ ಜನತೆಗೆ ಒಂದು ಬೆಳಕಿನ ದಾರಿ ತೋರಿಸಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲ ಬೀದರ್ ಜನತೆಗೆ ಮತ್ತು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸುದ್ದಿಯ ವಿವರಗಳು. ದೀಪಾವಳಿ ಹಬ್ಬದ ಅಂಗವಾಗಿ ಬೀದರ್ ನಗರದ ಉದ್ಗಿರ್ ರಸ್ತೆಯಲ್ಲಿರುವ ಶಕುಂತಲಾ ವಾಲಿ ಕಾಂಪ್ಲೆಕ್ಸ್ನಲ್ಲಿರುವ ವಾಲಿ ಎಂಟರ್ಪ್ರೈಸಸ್ನಲ್ಲಿ ವಾಲಿ ಪರಿವಾರದ ಹಿರಿಯ ಸದಸ್ಯರಾದ ಶಿವಶರಣಪ್ಪ ವಾಲಿ ಹಾಗೂ ಶ್ರೀಮತಿ ಶಕುಂತಲಾ ವಾಲಿ ದಂಪತಿಗಳ ದಿವ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ನಡೆಯಿತು. ದೀಪಾವಳಿ ಹಬ್ಬದ ಅಂಗವಾಗಿ ಬೀದರ್ ನಗರದ ಶಕುಂತಲಾ ಕಾಂಪ್ಲೆಕ್ಸ್ನಲ್ಲಿರುವ ವಾಲಿ ಎಂಟರ್ಪ್ರೈಸಸ್ನಲ್ಲಿ ನಡೆದ ಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ವಾಲಿ ಪರಿವಾರ ಎಲ್ಲ ಸದಸ್ಯರು ಭಾಗವಹಿಸಿ ಪೂಜಾ ಆರತಿ ಮಾಡುತ್ತಾ ಮಹಾಲಕ್ಷ್ಮಿ ಪೂಜೆ ಹಾಡುಗಳು ಹಾಡಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ವಾಲಿ ಪರಿವಾರದ ಹಿರಿಯ ಸದಸ್ಯರು ಹಾಗೂ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಅವರು ಮಾತನಾಡುತ್ತಾ ಭಾರತದಲ್ಲಿ ಪ್ರತಿನಿತ್ಯ ಹಬ್ಬಗಳು ಬರುತ್ತವೆ. ವರ್ಷದ 365 ದಿನಗಳು ಒಂದಿಲ್ಲ ಒಂದು ಹಬ್ಬ ತಿಥಿ ಮಿತಿ ಇದ್ದೇ ಇರುತ್ತದೆ ಎಂದರು. ಹಬ್ಬಗಳ ಆಚರಣೆಯ ಭರದಲ್ಲಿ ದೇಶದ ಜನರು ಭಾರತೀಯ ರಾಷ್ಟ್ರೀಯತೆಯನ್ನು ಮರೆಯುತ್ತಿದ್ದಾರೆ. ಅಂಧಶ್ರದ್ಧೆ ಹಾಗೂ ಮೂಢನಂಬಿಕೆಗಳ ಬೆನ್ನು ಬಿದ್ದಿದ್ದಾರೆ. ಭಾರತೀಯರಿಗೆ ದೀಪಾವಳಿ ಹಬ್ಬ ಬಹುದೊಡ್ಡ ಹಬ್ಬವಾಗಿದೆ ಎಂದರು. ದೀಪಾವಳಿ ಹಬ್ಬದ ಪೂಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧರ್ಮಕ್ಕೆ ಜಯವಾಗಲಿ, ರಾಷ್ಟ್ರದ ಜನತೆಗೆ ಸುಖ ಶಾಂತಿ ಸಿಗಲಿ, ರಾಷ್ಟ್ರದ ಸಂಪತ್ತಿ ವೃದ್ಧಿಸಲಿ, ನಿರಕಾರ ಶಿವ ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ, ಸರ್ವ ಜನರ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಬಾಳಲಿ ಎಂದು ಲೆಕ್ಕಪತ್ರದ ಪುಸ್ತಕದಲ್ಲಿ ಬರೆಯುವ ಮೂಲಕ ರಾಷ್ಟ್ರ ಗೌರವ ಹೆಚ್ಚಿಸಲಿ ಎಂದರು. ಭಾರತದ ದೀಪಾವಳಿ ಹಬ್ಬವು ವಿಶ್ವಕ್ಕೆ, ದೇಶಕ್ಕೆ, ರಾಜ್ಯದ ಸರ್ವ ಜನರ ಬಾಳಲಿ, ಸುಖ ಶಾಂತಿ ಸಮೃದ್ಧಿ ತರಲಿ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳಿದರು. ವಾಲಿ ಪರಿವಾರದ ಹಿರಿಯ ಸದಸ್ಯರಾದ ಶ್ರೀಮತಿ ಶಕುಂತಲಾ ಶಿವಶರಣಪ್ಪ ವಾಲಿ ಅವರು ಮಾತನಾಡುತ್ತಾ ದೇಶದ 130 ಕೋಟಿ ಜನರಿಗೆ 2020 ಸಾಲಿನ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ವಾಲಿ, ವಿವೇಕ್ ದೀಪಕ್ ವಾಲಿ, ಆದೇಶ್ ದೀಪಕ್ ವಾಲಿ ಸೇರಿದಂತೆ ವಾಲಿ ಪರಿವಾರದ ಸರ್ವ ಸದಸ್ಯರು, ವಾಲಿ ಕುಟುಂಬದವರು, ಸಿಬ್ಬಂದಿಗಳು ಇದ್ದರು. ಲಕ್ಷ್ಮಿ ಅವರ ಸಹಾಯವನ್ನು ಬಿಟ್ಟೋಗಿದ್ದೆ ನೋಡ್ರಿ.
ರಾಷ್ಟ್ರದ ಸರ್ವ ಜನತೆಗೆ ಕರ್ನಾಟಕದ ಮಹಾಜನತೆಗೆ ವಿಶ್ವದ ಜನತೆಗೆ ನಮ್ಮ ಭಾರತದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬದ ಸಂಕೇತ ಅಜ್ಞಾನವನ್ನು ತೊಲಗಿ ಜ್ಞಾನವನ್ನು ಬರಲಿ ಅಂತಕ್ಕಂಥ ಸಂದೇಶವನ್ನು ಭಾರತ ವಿಶ್ವಕ್ಕೆ ಕೊಡುತ್ತದೆ ಭಾರತದಲ್ಲಿ ಪ್ರತಿನಿತ್ಯ ಹಬ್ಬಗಳು ಬರುತ್ತವೆ 365 ದಿನಗಳಿಗೆ ಅಣಿಸಿದ್ರು ಪ್ರತಿಯೊಂದು ಏನಾದರೂ ಒಂದು ಹಬ್ಬ ಒಂದು ತಿಥಿ ಒಂದು ಮಿತಿ ಇದ್ದೇ ಇರುತ್ತೆ ಈ ಹಬ್ಬದ ಭರದಲ್ಲಿ ನಾವು ರಾಷ್ಟ್ರವನ್ನು ಮರಿತಾ ಇದ್ದೀವಿ ರಾಷ್ಟ್ರದ ಕಲ್ಪನೆ ಬರ್ತಾ ಇಲ್ಲ ಅಂಧ ಶ್ರದ್ಧೆ ಬೆಳೀತಾ ಇದೆ ಪೂಜಾದ ಹೆಸರಿನಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಹಣ ಹೆಚ್ಚಾಗುತ್ತೆ ಸರಸ್ವತಿ ಪೂಜೆ ಮಾಡಿದ್ರೆ ಬುದ್ಧಿ ಬರುತ್ತೆ ಎಂಬ ಹುಚ್ಚು ಕಲ್ಪನೆಯಲ್ಲಿ ಓದೋದು ಕಡಿಮೆ ಪೂಜಾ ಹೆಚ್ಚಾಗಿದೆ ಆದರೆ ನಾವು ಈ ವರ್ಷ ದೀಪಾವಳಿ ಪೂಜಾ ಹೊತ್ತಿಗೆ ಒಂದು ಹೊಸ ಮಾದರಿಯಲ್ಲಿ ಪೂಜೆ ಯಾವ ರೀತಿ ಬರಿಬೇಕು ಖಾತೆಗಳ ಮೇಲೆ ಎಂಬುದನ್ನು ಪ್ರಾರಂಭಿಸಿದ್ದೇವೆ ಯಾವ ರೀತಿ ಅಂದರೆ ರಾಷ್ಟ್ರ ಧರ್ಮಕ್ಕೆ ಜಯವಾಗಲಿ ರಾಷ್ಟ್ರದ ಜನತೆಗೆ ಸುಖ ಶಾಂತಿ ಸಿಗಲಿ ರಾಷ್ಟ್ರದ ಸಂಪತ್ತಿ ವೃದ್ಧಿಯಾಗಲಿ ನಿರಾಕಾರ ಶಿವ ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ ಸರ್ವಜನ ಶಾಂತಿ ಸೌಹಾರ್ದತೆಯಿಂದ ಬಾಳಲಿ ಈ ರೀತಿಯಿಂದ ಪ್ರತಿಯೊಂದು ಅಂಗಡಿಯವರು ಪ್ರತಿಯೊಂದು ಪೂಜಾ ಮಾಡುವವರು ಈ ರೀತಿ ಪ್ರಾರಂಭ ಮಾಡಿದರೆ ರಾಷ್ಟ್ರದ ಸಂಪತ್ತಿ ಬೆಳೀತದೆ ರಾಷ್ಟ್ರದ ಶಕ್ತಿ ಬೆಳೀತದೆ ರಾಷ್ಟ್ರದ ಬುದ್ಧಿ ಬೆಳೀತದೆ ಸರ್ವರು ಎಲ್ಲರೂ ಸುಖವಾಗಿ ಮಾಡುತ್ತಾರೆ 30 ಕೋಟಿ ಜನಸಂಖ್ಯೆ ಗೊತ್ತು ಕೇಳಿರ್ಬೇಕು ಭಾಳ ಭಾಳ ನಂಗೆ ಇಷ್ಟು ಸಂತೋಷ ಆಯಿತು ದೀಪಾವಳಿ ಹಬ್ಬ 2020 ಒಳ್ಳೆ ರೀತಿಯಿದೆ ಸದ್ಬುದ್ಧಿ ಕೊಡಲಿ ದೇವರು ಎಲ್ಲರಿಗೆ ನಮಗೆ ಈಶ್ವ ಶಾಂತಿ ದೇಶ ಶಾಂತಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆ ಲಕ್ಷ್ಮೀ ಆ ಅಪ್ಪ ಬಸವಣ್ಣಲ್ಲಿ ಕೇಳಿಕೊಡ್ತೇವೆ ಒಂದೇ ಮಾತು ಬೀದನಗರದ ಗಾಂಧಿಗಂಜ್ನಲ್ಲಿ ಹಮಲಿ ಕೆಲಸ ಮಾಡುವ ಮಾರುತಿ ಎಂಬ ವ್ಯಕ್ತಿಯನ್ನು ದುಷ್ಕರ್ಮಿಗಳು ಬೀದನಗರದ ವಿದ್ಯಾನಗರ ಕಾಲೋನಿಯಲ್ಲಿರುವ 7ನೇ ಕ್ರಾಸ್ನ ಬಾಡಿಗೆ ಮನೆಯಲ್ಲಿ ನಿನ್ನೆ ರಾತ್ರಿ ಸಮಯದಲ್ಲಿ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಮಾರುತಿಯ ಕೊಲೆಯಿಂದ ಪತ್ನಿ ಇಬ್ಬರು ಗಂಡು ಹಾಗೂ ಇರುವ ಹೆಣ್ಣು ಮಗು ಅನಾಥವಾಗಿದ್ದಾರೆ ಮಾರುತಿ ಕೊಲೆಯಿಂದ ಕುಟುಂಬದವರ ಅಕ್ರಂದನ ಮುಗಿಲು ಮುಟ್ಟಿತು ಈ ಕುರಿತು ಗಾಂಧಿಗಂಜ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ನಿನ್ನೆ ರಾತ್ರಿ ಬೀದನಗರದ ವಿದ್ಯಾನಗರ ಕಾಲೋನಿಯ 7ನೇ ಕ್ರಾಸ್ ಬಾಡಿಗೆ ಮನೆಯಲ್ಲಿದ್ದ ಬೀದರ್ ಗಾಂಧಿಗಂಜಿನ ಹಮಲ ಮಾರುತಿ ಅವರ ಕೊಲೆ ನಡೆದ ಘಟನಾ ಸ್ಥಳಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಘಟನಾ ಸ್ಥಳಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ಶ್ವಾನ ದಳದ ತಂಡದವರು ಆಗಮಿಸಿ ಪರಿಶೀಲನೆ ನಡೆಸಿದರು ಅಲ್ಲದೆ ಪೊಲೀಸ್ ತರಬೇತಿ ಪಡೆಯುತ್ತಿರುವ ನಿಯೋಜಿತ 100 ಪೊಲೀಸ್ ತರಬೇತಿದಾರರು ಕೊಲೆ ಬಗ್ಗೆ ಪೊಲೀಸರು ಯಾವ ರೀತಿ ಪರಿಶೀಲನೆ ನಡೆಸುತ್ತಿರುವುದೆಂಬನ ಘಟನಾ ಸ್ಥಳಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿದರು ಬೀದನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಕೊಲೆಯಾದ ಮಾರುತಿಯವರ ಪತ್ನಿ ಅವರು ಮಾತನಾಡುತ್ತಾ ನಿನ್ನೆ ಗಾಂಧಿಗಂಜ್ ಅಡಕ್ ಅಂಗಡಿಯಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದಾರೆ ಬಾಡಿಗೆ ಮನೆಯಲ್ಲಿದ್ದ ನನ್ನ ಗಂಡನಿಗೆ ಯಾರು ದುಷ್ಕರ್ಮಿಗಳು ಭೀಕರವಾಗಿ ಕೊಲೆ ಮಾಡಿ ಓಡಿ ಹೋಗಿದ್ದಾರೆ ಎಂದರು ಕೊಲೆಯಾದ ಮಾರುತಿಯವರ ಸಹೋದರ ಸಂಬಂಧಿ ತುಳಸಿರಾಮ್ ಅವರು ಮಾತನಾಡುತ್ತಾ ಬೀದನಗರದ ಗಾಂಧಿಗಂಜ್ನಲ್ಲಿ ಹಮಲಿ ಕೆಲಸ ಮಾಡಿಕೊಂಡಿದ್ದ ಮಾರುತಿಯವರನ್ನು ಯಾವ ಕಾರಣಕ್ಕೆ ಕೊಲೆ ಮಾಡಲಾಗಿದೆ ಎಂಬುದು ಗೊತ್ತಿಲ್ಲ ಕೊಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ನ್ಯಾಯ ಕೊಡಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಕೊಲೆಯಾದ ಮಾರುತಿಯವರ ಪತ್ನಿ ಇಬ್ಬರು ಗಂಡು ಮಕ್ಕಳು ಹಾಗೂ ಓರ್ವ ಹೆಣ್ಣು ಮಗಳ ಮತ್ತು ಕುಟುಂಬದವರ ಅಕ್ರಂದನ ಮುಗಿಲು ಮುಟ್ಟಿತು ನೀವು ನಮಗಿಂತ ಮೊದಲೇ ಬರೋದಕ್ಕೆ
ಏನಾಗ್ಯದ ಗೊತ್ತಿಲ್ಲ ರೀ. ನಾವು ನಿನ್ನೆ ಬಂದಾರ್ರಿ ಅವರು,
पैले बंद इले उ मन ऊरी बंद निन्न इलेग बंदर रही वे रात्रि हत्या बंद ना ऊर कलूर तलूक चिंचोल मारुति मूगर इबर गणस मकड़ू मारुति अंत गांधी बीदर गांधी गंजन हमली केस निन्े बीदर् बंद कि रूम केस रूमल यारो बंद मर्डर मैं एर गंडू हूँ मत नोड़ सर यदर चौदर अंत नमे बिटी सर अल नोड़ नावि ऐनारूल गांधी गंजद हमली केस सर इला सर अदन दीपावली हब्ब अंगवे नड़ी महालक्ष्मी पूजे बेगुव सामग्री माराटक बीदनगर भगत सिंग वृत्त बड़ी पवर पेट्रोल पंक् अशोक होटेल रस्त हाकि अंगड़ी दीपावली पूजे बेगव चंड सवती हू बागि कब्बू सेर इत्यादि पूजा सामग्री खरदी बहुत जोर नड़ी है। बीदनगर पवर पेट्रोल पंप बड़ी अंगड़ी हाकि शेख चंद सुलतापुर दीपावली हब्ब अंगवागि नडेली महालक्ष्मी पूजे बेगुव पूजा सामग्री चंड हू सेवंती हू बागि कब्बू माराटू अंगड़ी हाकने कोविड 19 कोरोना वैरस दीपावली पूजे सामग्री खरदी जन संख्य बरती व्यापार कड़े वर्ष माराट यह वर्ष इला चंड हू सेवंती हू 100 रूपये के जी बागि 150 रूपये जोड़ी 100 रूपये 5 कब्बू माराटे सुलतानपुर जे नम ऊर वर्ष ऐन दीपावली हब्बदर चंड हूव मत सेवंती हूव मत बाे गिड मत कब्बू अदा पूजेगोस्कर ओतर रही वर्ष ऐन मूर् वर्षलू मलगाल अदर सल रेट ऐन जास्त वर्ष सेवंती हूव अब दोन सौ रूपये किलो रही मत चंड हूव अंदर दीड सौ रूपये किलो बाे गिड अंदर दीड सौ रूपये जोड़ी मत कब अंदर ईदे शंबर रूपये करोना दिन सल जास्ती दिलचस्पी तक उंटर बीदनगर नेहरू स्टेडियम दीपावली हब्ब के मन मुदे दीप बेगू हणते आवश्यकता है। दीपावली सार्वजनिक कुंबर मन तैयार हणते बेड़े इलाे कोविड 19 कोरोना वैरस संकष्टल कुंबर के दीपावली हब्ब अंधकार नुक है।
ಈ ಸಂದರ್ಭದಲ್ಲಿ ಮಲ್ಲಪ್ಪ ಕುಂಬಾರ ನೌಬದವರು ಮಾತನಾಡುತ್ತಾ ದೀಪಾವಳಿ ಹಬ್ಬದ ಅಂಗವಾಗಿ ಬೀದರ್ನಗರದ ನೆಹರು ಕ್ರೀಡಾಂಗಣ ಸಮೀಪದ ಸಾಯಿ ಆದರ್ಶ ಲಾವರಣದ ಎದುರಿನ ರಸ್ತೆ ಬದಿಯಲ್ಲಿ ಹಣತೆ ದೀಪಗಳು ಮಾರಾಟ ಮಾಡಲು ಅಂಗಡಿ ಹಾಕಿದ್ದೇನೆ ಎಂದರು. ಆದರೆ ಹಣತೆ ದೀಪಗಳು ಖರೀದಿಸಲು ಜನರೇ ಬರುತ್ತಿಲ್ಲ. ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕುಂಬಾರರು ಮನೆಯಲ್ಲಿ ಮಣ್ಣಿನಿಂದ ತಯಾರು ಮಾಡಿದ ದೀಪಗಳು ಮಾರಾಟವಾಗುತ್ತಿಲ್ಲ ಎಂದರು. ರಾಜ್ಯ ಸರ್ಕಾರ ಕುಂಬಾರರ ಉಪಜೀವನಕ್ಕಾಗಿ ಸಹಾಯಧನ ನೀಡಬೇಕು. ನಾವು ಮನೆಯಲ್ಲಿಯೇ ಮಣ್ಣಿನಿಂದ ತಯಾರಿಸಿದ ಹಣತೆಗಳು ಮಾರಾಟ ಮಾಡುತ್ತಿದ್ದೇವೆ. ಚೀನಾದ ದೀಪಗಳು ಮಾರಾಟ ಮಾಡುತ್ತಿಲ್ಲ ಎಂದರು. ಕೊರೋನಾ ಕಡೆ ಪಬ್ಲಿಕ್ ಏ ಬರಲೊಂಡವ ಸರ್, ಮಾಲ್ ತಂದಿನೆಲ್ಲ ಹಾಗೆ ಉಳಿದ ಹೋಗಿದೆ ಸರ್. ಇದ್ರಾಗ ಭಾಳ ಪರಿಶಾನಿ ಆಗಿದೆ ಸರ್. ನಾವು ಗೌರ್ಮೆಂಟ್ ಅಂತೂ ನಮ್ಮ ಕುಂಬಾರ ಜನರಿಗೆ ಏನೂ ಹೆಲ್ಪ್ ಮಾಡ್ಲತ್ತಿಲ್ಲ ಸರ್. ಈ ಕೊರೋನಾದಾಗ ಬಡ್ಡಿನಿಂದ ರೊಕ್ಕ ತಂದಿಂದು ಕಟ್ಟೋದಾಗಿಲ್ಲ ಸರ್ ಬ್ಯಾಂಕಿಗೆ. ಸರ್, ನಾವು ಕುಂಬಾರ ಕೆಲಸ ಮಾಡ್ತೇವೆ ಸರ್, ಗಡಿಗೆ ಮಾಡ್ತೇವೆ, ಹಣತಿಗೆ ಮಾಡ್ತೇವೆ, ಎಲ್ಲ ತೀರಿನಿಂದ ಮಾಡ್ತೇವೆ ಸರ್. ನಾವು ಪೂರ ಗಡಿಗೆದಾಗ ಪೂರ ಎಲ್ಲ ಡಿಸೈನ್ ಹಣತಿಗೆ ಎಲ್ಲ ನೌಬದ್ದಾಗೆ ತಯಾರು ಮಾಡ್ತೇವೆ ಸರ್. ಪೆಲೆ ಗುಜರಾತು ಆ ಕಡೆಯಿಂದ ಈ ಕಡೆಯಿಂದ ತರಿಸ್ತಿದ್ದೆವು. ಈಗ ಸ್ವಲ್ಪ ಇಲ್ಲಿಂದೇ ನಾ ಇದು ಮಾಡ್ಲತ್ತೀನಿ ಸರ್. ಎಲ್ಲ ಚೈನಾ ಐಟಮ್ ನಾವು ಖತೈ ನಾವು ಬ್ಯಾನೆ ಮಾಡಿಕಿದ್ದೇವೆ ಸರ್. ಅದಕ್ಕೆ ತರೋದಿಲ್ಲ ಇಕ್ಕದಿಲ್ಲ ಸರ್. ಅದಕ್ಕೆ ನಮ್ಮಲ್ಲಿ ಯಾವ್ದು ಭೀ ನೋಡ್ರಿ, ಖಾಲಿ ಓನ್ಲಿ ಇಲ್ಲಿಂದ ಮಣ್ಣಿಂದೆ ಸರ್. ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಮಾರಾಟವನ್ನು ನಿಷೇಧಿಸಲಾಗಿತ್ತು. ಆದರೆ ಬೀದರ್ ಜಿಲ್ಲಾಧಿಕಾರಿಗಳು ಕೆಲ ಷರತ್ತಿನ ಮೇರೆಗೆ ಬೀದರ್ ನಗರದ ಸಾಯಿ ಆದರ್ಶ ಆವರಣದಲ್ಲಿ ಪಟಾಕಿ ಮಾರಾಟ ಮಾಡಲು ಅವಕಾಶ ನೀಡಿದ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಬೀದರ್ ಜಿಲ್ಲೆಯ ಪಟಾಕಿ ವ್ಯಾಪಾರಿಗಳು ಅಭಿನಂದಿಸಿದ್ದಾರೆ. ದೀಪಾವಳಿ ಹಬ್ಬದ ಅಂಗವಾಗಿ ಬೀದರ್ನಗರದ ನೆಹರು ಕ್ರೀಡಾಂಗಣ ಸಮೀಪದ ಸಾಯಿ ಆದರ್ಶ ಆವರಣದಲ್ಲಿ ಹಾಕಿರುವ ಪಟಾಕಿ ಅಂಗಡಿಗಳಲ್ಲಿ ಬೀದರ್ನಗರದ ಪಟಾಕಿ ಖರೀದಿ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪಟಾಕಿ ಮಾರಾಟ ಅಂಗಡಿಯಲ್ಲಿ ಉದ್ಯೋಗ ಮಾಡುತ್ತಿರುವ ಪ್ರಭುಶೆಟ್ಟಿ ಗಾದ್ಗೆಯವರು ಮಾತನಾಡುತ್ತಾ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಖರೀದಿಸಲು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿಲ್ಲ, ಪಟಾಕಿ ವ್ಯಾಪಾರ ಬಹಳ ಡಲ್ ಆಗಿದೆ ಎಂದರು. ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಮಾರಾಟ ಕಡಿಮೆಯಾಗಿದೆ. ಹಿಂದಿನ ಹಬ್ಬಗಳಂತೆ ಈ ಹಬ್ಬದಲ್ಲಿ ಪಟಾಕಿ ಮಾರಾಟ ಬಹಳ ಕಡಿಮೆಯಾಗಿದೆ ಎಂದರು. ಪಟಾಕಿ ವ್ಯಾಪಾರಿ ಅತಿಕ್ ಅಹಮದ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪಟಾಕಿ ಮಾರಾಟದ ಅಂಗಡಿಗಳು ಹಾಕಲಾಗಿದೆ. ಈ ಹಿಂದೆ ರಾಜ್ಯ ಸರ್ಕಾರ ಪಟಾಕಿ ಮಾರಾಟ ನಿಷೇಧ ಮಾಡಿತ್ತು. ಆದರೆ ಬೀದರ್ ಜಿಲ್ಲಾಧಿಕಾರಿಗಳು ಹಸಿರು ಪಟಾಕಿ ಮಾರಾಟ ಮಾಡಲು ಅನುಮತಿ ನೀಡಿದ್ದಾರೆ. ಅಲ್ಲದೆ ಪಟಾಕಿ ಮಾರಾಟ ಮಾಡಲು ಅನುಮತಿ ನೀಡಿದ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಅಭಿನಂದಿಸಿದರು. ಕನ್ನಡಪರ ಸಂಘಟನೆಯ ಶ್ರೀಮಂತ್ ಸಪಟೆ ಅವರು ಮಾತನಾಡುತ್ತಾ ಕಳೆದ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಖರೀದಿಸಲು ಪಟಾಕಿ ಅಂಗಡಿಗಳ ಮುಂದೆ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಇರುತ್ತಿದ್ದರು. ಈ ಹಬ್ಬದಲ್ಲಿ ಜನರೇ ಕಾಣುತ್ತಿಲ್ಲ, ಏಕೆಂದರೆ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದರು. Thank you.
ಪಟಾಕಿ ವ್ಯಾಪಾರದಲ್ಲಿ ತೊಡಗಿದ್ದೇನೆ. ವ್ಯಾಪಾರ ಭಾಳ ಸ್ಲೋ ಇದೆ, ವ್ಯಾಪಾರ ಆಗ್ತಾಯಿಲ್ಲ ಕರೋನಾ ಕಾಲದಲ್ಲಿ. ಮತ್ತು ಕರೋನಾದು ಗೈಡ್ಲೈನ್ಸ್ ಏನಿದೆ ಜಿಲ್ಲಾಡಳಿತದ್ದು, ಅದ್ರ ಪ್ರಕಾರ ಸ್ಯಾನಿಟೈಸರು ಮತ್ತು ಮಾಸ್ಕು, ಸೋಷಲ್ ಡಿಸ್ಟೆನ್ಸಿಂಗು ಮೇಂಟೈನ್ ಮಾಡಿದ್ದೀವಿ. ಮತ್ತು ಅಂಗಡಿಯಿಂದ ಅಂಗಡಿಗೆ 26 meter ಗ್ಯಾಪ್ ಇಟ್ಟಿದ್ದೀವಿ. ಜಿಲ್ಲಾಡಳಿತದ ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ವ್ಯಾಪಾರ ಭಾಳ ಸ್ಲೋ ಐತಿ, ವ್ಯಾಪಾರದಲ್ಲಿ ಏನು ಬಳೆ ಇಲ್ಲ, ವ್ಯಾಪಾರ ಇದಾಗಿದೆ ಅಂತ ಹೇಳ್ಬೋದು. ಹೋದ ವರ್ಷಕ್ಕಿಂತನೂ ಭಾಳ ಕಡಿಮೆ ಐತಿ. ಪ್ರತಿ ವರ್ಷ ಇಷ್ಟೊತ್ತಿಗೆ ವ್ಯಾಪಾರ ಚೆನ್ನಾಗಿ ಆಗಿರ್ತಿತ್ತು, ವ್ಯಾಪಾರ ಇಲ್ಲ, ಭಾಳ ಮಂದಿ ಇದೆ. जो डीसी साहब जो आदेश दिए थे हमको पटाखे दुकानें डालने के लिए, डिस्टेंस जो रखने के लिए बोले थे, हम वो डिस्टेंस के हिसाब से पटाखे दुकान डाले हैं. और डीसी साहब का बहुत बहुत शुक्रिया जो हमको कल लाइसेंस दिए हैं, उनके हिसाब से ही हम पटाखे का सेल करने. और बड़े पटाखे नहीं है, जो उन्होंने आदेश दिए हैं वही पटाखे हम बेच रहे हैं. चाइना का माल नहीं, हमारे इंडिया का ही माल है, हम इंडिया का ही माल बेच रहे हैं. ग्राहक में बहुत कमी है साहब, पहले अच्छा था ग्राहक, के लॉकडाउन की तरफ से ग्राहक बहुत कम है और कुछ मार्केट नहीं है. अभी आने के लिए डर रहे हैं साहब, अगर आपको आदेश करें पेपर में वो दिए अपने तरफ से तो मार्केट ज़रा कुछ बढ़ेगा बोलकर हम आपको भी एक आशा है साहब. ಒಂದು ಮಹಾಮಾರಿ ಕೊರೋನಾ ದುರ್ದೈವ ಸಂಗತಿ ಇವತ್ತು ನಮ್ಮ ಇಡೀ ಜಗತ್ತಿಗೆ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು 100 ಸಂಖ್ಯೆಯಲ್ಲಿ ಇವತ್ತು ನಾವು ಪರ್ಚೇಸ್ ಮಾಡೋಕ್ಕೆ ಬಂದಾಗ ಜಾಗ ಸಿಗ್ತಿದ್ದಲ್ಲ. ಇವತ್ತು ನೋಡಿರಿ, ಇವತ್ತು ರೈತರ ಸಂಕಟದಲ್ಲಿದ್ದಾರೆ. ಇವತ್ತು ಜನ ಎಷ್ಟು ಸಂಕಟ, ಯಾಕಂದರೆ ಇನ್ನೊಂದು ಒಳ್ಳೆಯ ಸಂಗತಿ ಏನಂದರೆ ನಿನ್ನೆವರೆಗೂ ಪರ್ಮಿಷನ್ ಸಿಕ್ಕಿಲ್ಲ, ತುಂಬ ಜನ ಅನಾಥರಾಗಿದ್ದರು. ಇವತ್ತು ಸರ್ಕಾರ ಒಂದು ಪರ್ಮಿಷನ್ ಕೊಟ್ಟಿದೆ, ಇವತ್ತು ನಿನ್ನೆಯಿಂದ ಕಾರ್ಯ ಪ್ರಾರಂಭ ಮಾಡಿದ್ದಾರೆ, ಆದರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ. ದಯವಿಟ್ಟು ಇನ್ನೊಂದು ಖುಷಿ ಸಂಗತಿ ಏನಂದರೆ ಇವತ್ತು ಪ್ರತಿಯೊಂದು ಇಂಡಿಯಾ ನಮ್ಮ ಮೇಡ್ ಇನ್ ಇಂಡಿಯಾ ಮಾಲ್ ಅನ್ನೋದು ಇವತ್ತು ಮಾರುಕಟ್ಟೆಯಲ್ಲಿ ಬಂದಿದೆ. ಇದಕ್ಕೆ ಸಂತೋಷ ಪಡ್ತೀನಿ, ಹಾಗೆ ಶುಭಾಶಯಗಳನ್ನು ಕೊಡ್ತೀನಿ ನಮ್ಮ ಇಂಡಿಯಾಕ್ಕೆ ಅಂತೇಳಿ, ಹಾಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಬೀದರ್ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೀದರ್ ಸಿಟಿಯಲ್ಲಿ ವಿಶೇಷ ಕಾರ್ಯಾಚರಣೆ ಮುಂದುವರಿಸಿ ನಿಷೇಧಿತ ಪ್ಲಾಸ್ಟಿಕ್ ಬಳಸುವ ಅವರಿಗೆ ದಂಡ ವಿಧಿಸುವ ಮೂಲಕ ಚುರುಕು ಮುಟ್ಟಿಸುತ್ತಿದ್ದಾರೆ. ನವೆಂಬರ್ 12 ಮತ್ತು ನವೆಂಬರ್ 13 ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಬಳಸುತ್ತಿದ್ದ ಅಂಗಡಿಗಳ ಮೇಲೆ 6,150 ರೂಪಾಯಿ ದಂಡ ವಿಧಿಸಿದರು. ನವೆಂಬರ್ 12 ಅಂಬೇಡ್ಕರ್ ವೃತ್ತ ಮತ್ತು ಶಹಗಂಜ್ ಕಮನ್ ಬಳಿಯ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿ 2,200 ರೂಪಾಯಿ ದಂಡ ವಿಧಿಸಿದರು. ಅದೇ ರೀತಿ ನವೆಂಬರ್ 13 ಅಂಬೇಡ್ಕರ್ ವೃತ್ತದಿಂದ ಬ್ರಿಮ್ಸ್ ಆಸ್ಪತ್ರೆವರೆಗಿನ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿ 3,950 ರೂಪಾಯಿ ದಂಡ ವಿಧಿಸಿದರು. ದಾಳಿಯಲ್ಲಿ ನಗರಸಭೆ ಆರೋಗ್ಯ ನಿರೀಕ್ಷಕರಾದ ಸುಭಾಷ್, ನಾಗೇಶ್, ಗಿರೀಶ್, ವಿನೋದ್, ಹಪ್ಪಿಜ್ ಹಾಗೂ ಪರಿಸರ ಅಭಿಯಂತರರಾದ ರವೀಂದ್ರ ಕಂಬಳೆ ಹಾಗೂ ಇತರರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು. ವಂದನೆಗಳು.